ಡಿಸ್ಲೆಕ್ಸಿಯಾ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ಮಕ್ಕಳ ಕುರಿತು ಬಿಗ್ ಬುಲೆಟಿನ್ನಲ್ಲಿ ಚರ್ಚೆಯಾಗಿತ್ತು. ಇದೀಗ ಕುಮಾರಸ್ವಾಮಿ ಅವರು ಅದಕ್ಕೆ ಆ ಕುರಿತಂತೆ ಮಾತಾಡಿದ್ದಾರೆ ಎನ್ನುವ ಕುರಿತು ಬ್ರೇಕಿಂಗ್ ನ್ಯೂಸ್ ನಮಗೆ ಲಭ್ಯವಾಗ್ತಾ ಇದೆ. ಪಬ್ಲಿಕ್ ಟಿವಿಯ ಬಿಗ್ ಬುಲೆಟಿನ್ನಲ್ಲಿ ನಡೆದ ಚರ್ಚೆಗೆ ಸಿಎಂ ಕುಮಾರಸ್ವಾಮಿ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಡಿಸ್ಲೆಕ್ಸಿಯಾ ಸಮಸ್ಯೆಯಿಂದ ಮಕ್ಕಳು ಪೋಷಕರಿಗೆ ಆಗ್ತಾ ಇರುವ ಸಮಸ್ಯೆ ಬಗ್ಗೆ ನಾವು ಚರ್ಚೆಯನ್ನ ನಡೆಸಿದ್ವಿ, ಇದರಿಂದ ಜಾಗೃತಿ ಉಂಟಾಗಲಿ ಅಂತ ಹೇಳಿ ಸಿಎಂ ಕುಮಾರಸ್ವಾಮಿ ಅವರು ಬಿಗ್ ಬುಲೆಟಿನ್ ಬಗ್ಗೆ ಮಾತನಾಡಿದ್ದಾರೆ, ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ. ಸಂವಾದ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ವಿಷಯದ ಕುರಿತು ವಿದ್ಯಾರ್ಥಿನಿ ಪ್ರಶ್ನೆ ಮಾಡಿದಾಗ ರಾಹುಲ್ ಗಾಂಧಿ ಅವರಿಗೆ ಟಾಂಗ್ ಕೊಡೋದಕ್ಕೆ ಅವರು ಆ ವಿಷಯವನ್ನು ಪ್ರಸ್ತಾಪ ಕೂಡ ಮಾಡ್ತಾರೆ. ಸೊ ಇದೆಲ್ಲ ಆದ ನಂತರ ಡಿಸ್ಲೆಕ್ಸಿಯಾ ಸಮಸ್ಯೆ ಅಂದರೆ ಏನು, ಆ ಕಾಯಿಲೆ ಬಂದಿರುವಂತಹ ಮಕ್ಕಳು ಯಾವ ರೀತಿ ಬಳಲ್ತಾರೆ, ಅವರ ಮಾನಸಿಕ ವ್ಯವಸ್ಥೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ಬಿಗ್ ಬುಲೆಟಿನ್ನಲ್ಲಿ ನಮ್ಮ ವಾಹಿನಿಯ ಮುಖ್ಯಸ್ಥರು ರಂಗನಾಥ್ ಸರ್ ಅವರು ಚರ್ಚೆಯನ್ನ ಮಾಡಿದ್ರು, ಅದ್ರ ಬಗ್ಗೆ ವಿಶ್ಲೇಷಣೆಯನ್ನ ಮಾಡಿದ್ರು. ಇದೀಗ ಕುಮಾರಸ್ವಾಮಿ ಅವರು ಅದಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಈ ವಿಷಯದ ಕುರಿತು ಜಾಗೃತಿ ಮೂಡಿಸಬೇಕಾಗಿರುವಂತಹ ಕಾರ್ಯಕ್ರಮವನ್ನ ಕಾರ್ಯವನ್ನ ಮಾಡಬೇಕು ಅಂತ ಹೇಳಿದ್ರು. ಹಾಗಾದ್ರೆ ನಿನ್ನೆ ಬಿಗ್ ಬುಲೆಟಿನಲ್ಲಿ ಡಿಸ್ಲೆಕ್ಸಿಯಾ ಬಗ್ಗೆ ಏನಾಯ್ತು, ಏನು ಚರ್ಚೆ ಆಯಿತು ಅನ್ನೋದನ್ನ ನೋಡೋಣ. ಮೆದುಳಿನ ನ್ಯೂನ್ಯತೆ, ಓದೋದು ಬರೆಯೋದು ಕಷ್ಟ ಆಗುತ್ತೆ ಮಗುಗೆ, ಗಣಿತ ಅಂತ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ, ಬಿಕಾಸ್ ನಂಬರ್ಸ್ ವಿಲ್ ಬಿ ಎ ಡಿಫಿಕಲ್ಟ್ ಇಶ್ಯೂ ಆ ಮಕ್ಕಳಿಗೆ. ಪಾಪ ಬರೆಯೋ ಪಾಪ ಅಲ್ಲ, ನಾನು ಅನುಕಂಪದ ಪ್ರಶ್ನೆ ಅಲ್ಲ, ಅದೇನು ಬಯಸ್ ಬಂದಿರುತ್ತೆ ಆ ಮಕ್ಕಳು ಹೇಳಿದ್ದನ್ನು ಕೇಳಿದ್ರೆ ಅರ್ಥ ಮಾಡ್ಕೊಳ್ತೀವಿ, ಆದರೆ ಬರೆಯೋವಾಗ ಭಾಳ ಕಷ್ಟಪಡ್ತೀವಿ ಆ ಮಕ್ಕಳು. ತುಂಬ ಇದೆ, ನೀವು ನೋಡಿರ್ಬೋದು ಆ ಮೂವಿನಲ್ಲೂ ನೋಡಿರ್ತೀರಿ ಅಲ್ಲ, ಒಂದು ಅರ್ಧ ಗಂಟೆ ಓದತ್ವೆ, ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಡೈವರ್ಟ್ ಆಗಿಬಿಡುತ್ತೆ ಮೈಂಡು, ಭಾಳ ಗೊಂದಲದಲ್ಲಿರುತ್ತವೆ ಆ ಮಕ್ಕಳು. ಸುಮಾರು 1000 ಮಕ್ಕಳಲ್ಲಿ ಈಗ 50-100 ಮಕ್ಕಳಿಗಿಂತ ಸಮಸ್ಯೆ ಇದೆ ಅನ್ನೋದು ಮನೋತಜ್ಞರು ಹೇಳೋ ಮಾತು.